ಇಂದು ನಾವು ಗಣಿತದ ಕೆಲ ಮೋಜಿನ ಒಗಟುಗಳನ್ನು ಬಿಡಿಸುವ. ಇದಕ್ಕಾಗಿ ಕಡ್ಡಿ ಪೆಟ್ಟಿಗೆಯಲ್ಲಿಯ ಕಡ್ಡಿಗಳಿದ್ದರೆ ಸಾಕು, ಹಾಗೂ ಕಟ್ಟಿ ಪೆಟ್ಟಿಗೆಯು ಮನೆ ಮನೆಗಳಲ್ಲಿ ಸಿಗುವ ವಸ್ತು. ಈ ಮೊದಲಿನ ಒಗಟಿನಲ್ಲಿ ಮೂರು ತ್ರಿಕೋನಗಳನ್ನು ರಚನೆ ಮಾಡಿದೆ. ಈ ಕೇವಲ ಮೂರು ಕಡ್ಡಿಗಳನ್ನೆತ್ತಿ ಇಲ್ಲಿ ನಾಲ್ಕು ಸಮಭುಜ ತ್ರಿಕೋನಗಳನ್ನು ಮಾಡಲು ಸಾಧ್ಯವೇ? ಕೆಳಗಿನ ತ್ರಿಕೋನದ ಕಡ್ಡಿಯನ್ನು ಹೀಗೆ ಇಡಬೇಕು, ಹಾಗೂ ತ್ರಿಕೋನದ ಇನ್ನೆರಡು ಬದಿಗಳ ರಚನೆ ಈ ಕಡ್ಡಿಯ ಸುತ್ತಲೂ ಮಾಡಬೇಕು. ಇವು ಮೂರು ಸಮಭುಜ ತ್ರಿಕೋನಗಳು, ಹಾಗೂ ಇದು ಇನ್ನೊಂದು ತ್ರಿಕೋನವು. ಎರಡನೇ ಒಗಟಿನಲ್ಲಿ ನಾಲ್ಕು ಚದುರಾಕಾರದವನ್ನು ಕೇವಲ ಮೂರು ಕಡ್ಡಿಗಳನ್ನೆತ್ತಿ ಮೂರು ಚದುರಾಕಾರ ಮಾಡಬಹುದೇ? ಈ ಕಡ್ಡಿಯ ಸುತ್ತ ಇನ್ನೊಂದು ಕಡ್ಡಿ ಇಡಿ, ನಡುವಿನ ಚದುರಾಕಾರದ ಕಡ್ಡಿ ತೆಗೆದು ಚದುರಾಕಾರವನ್ನು ಪೂರ್ಣ ಮಾಡಿ. ಹೀಗೆ ಇಲ್ಲಿ ಮೂರು ಚದುರಾಕಾರಗಳು ದೊರೆಯುವು. ಈ ಮೂರನೇ ಒಗಟಿನಲ್ಲಿ ಮೂರು ಕಡ್ಡಿಗಳನ್ನೆತ್ತಿ ಮೂರು ಚದುರಾಕಾರಗಳನ್ನು ಮಾಡಬಹುದೇ? ಇದು ಬಹು ಸುಲಭ. ಹೀಗೆ ಈ ಕಡ್ಡಿಗಳನ್ನೆತ್ತಿ ಮೂರು ಚದುರಾಕಾರಗಳನ್ನು ಮಾಡಬಹುದು. ಮೊದಲು ಒಂದೇ ಚದುರಾಕಾರವಿತ್ತು, ಈಗ ಮೂರು ಚದುರಾಕಾರಗಳಿವೆ. ಈ ನಾಲ್ಕನೇ ಒಗಟಿನಲ್ಲಿ ಮೂರು ಕಡ್ಡಿಗಳ ಒಂದು ತ್ರಿಕೋನವಿದೆ, ಹಾಗೂ ಇನ್ನೂ ಮೂರು ಕಡ್ಡಿಗಳಿವೆ. ಇವುಗಳಿಂದ ನಾಲ್ಕು ತ್ರಿಕೋನಗಳನ್ನು ಮಾಡಲು ಸಾಧ್ಯವೇ? ಈ ಮೂರು ಬಿಡಿ ಕಡ್ಡಿಗಳನ್ನು ಒಂದಕ್ಕೆ ಹತ್ತಿರ ತಂದು ಈ ಕೆಳಗಿನ ತ್ರಿಕೋನದ ಮೂಲೆಗಳಲ್ಲಿ ಕಡ್ಡಿ ಇಟ್ಟು ತ್ರಿಮಿತಿಯಲ್ಲಿ ಪಿರಾಮಿಡ್ ತಯಾರಾಗುವುದು. ಈ ರೀತಿಯಾಗಿ ಇಲ್ಲಿ ನಾಲ್ಕು ತ್ರಿಕೋನಗಳಿವೆ. ಈ ಒಗಟಿನಲ್ಲಿ ಎರಡು ಕಡ್ಡಿಗಳನ್ನು ಎತ್ತಿ ಹಿಡಿದು ಈ ನಾಯಿಯ ಮುಖವನ್ನು ವಿರುದ್ಧ ಬದಿಗೆ ತರಬಹುದೇ? ಇದು ಬಹು ಸುಲಭ. ಬಾಲದ ಕಡ್ಡಿಯ ದಿಕ್ಕನ್ನು ಬದಲಿಸಿ, ಹಾಗೂ ಮುಖದ ಕಡ್ಡಿಯ ಕೆಳಗಿನ ಕಡ್ಡಿಯನ್ನು ಹಿಂಬದಿಗೆ ತಂದು ಇಡಿ. ಇದು ಮುಖ, ಹಾಗೂ ಇದು ಬಾಲ. ವಿರುದ್ಧ ಬದಿಗೆ ಮುಖ ಬಂದಿದೆ. ಇದು ಬಹು ಮೋಜಿನ ಒಗಟು.